ಇನ್ನು ವಿಶೇಷ ನೋಡಿ ಮದುವೆ ಮಂಟಪದಲ್ಲೇ ಮ್ಯಾಚ್ ನ ಗೆಲುವಿನ ಸಂಭ್ರಮಾಚರಣೆಯನ್ನ ಮಾಡುತ್ತಿದ್ದಾರೆ ಆರತಕ್ಷತೆಗೆ ಬಂದಿದಂತ ಸಂಬಂಧಿಕರಿಗಾಗಿ ಎಲ್ಇಡಿ ವ್ಯವಸ್ಥೆ ಮಾಡಿ ಅಲ್ಲಿ ಮ್ಯಾಚ್ ಅನ್ನು ಲೈವ್ ಆಗಿ ಟೆಲಿಕಾಸ್ಟ್ ಮಾಡಿದ್ದಾರೆ ಪಾವಗಡದ ಎಸ್ಎಸ್ಕೆ ಕಲ್ಯಾಣ ಮಂಟಪದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಭಾರತ ಗೆಲ್ತು ಜೊತೆಗೆ ಮದುವೆ ಮಂಟಪದಲ್ಲಿ ಎಲ್ಇಡಿ ಪರದೆಯನ್ನು ಇನ್ಸ್ಟಾಲ್ ಮಾಡಿ ಅಲ್ಲಿ ಮ್ಯಾಚ್ ಅನ್ನು ಲೈವ್ ಆಗಿ ಬ್ರಾಡ್ಕಾಸ್ಟ್ ಮಾಡಿದ್ದಾರೆ ಅಲ್ಲಿ ಒಂದು ಟೆಲಿಕಾಸ್ಟ್ ಮಾಡಿದಕ್ಕೆ ನೀವು ನೋಡ್ತಿರಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿ ಇದೆ ಅಂತ ಮದುವೆ ಮನೆಗೂ ಕೂಡ ಮದುವೆ ಮಂಟಪಕ್ಕೂ ಕೂಡ ಭಾರತ ಕ್ರಿಕೆಟ್ ಮ್ಯಾಚ್ ನ ಒಂದು ಕ್ರೇಜ್ ತಟ್ಟಿದೆ ಅಂಡ್ ಆಫ್ ಕೋರ್ಸ್ ಮದುವೆ ಆಗ್ತಿದ್ದಾರೆ ಅದು ಒಂದು ಖುಷಿ ಆದ್ರೆ ಇನ್ನೊಂದು ಕಡೆ ನಾವು ಎಲ್ಇಡಿ ಪರದೆಯನ್ನ ಇನ್ಸ್ಟಾಲ್ ಮಾಡಿ ಅಲ್ಲಿ ಮ್ಯಾಚ್ ಅನ್ನು ಹಾಕಿದ್ದಕ್ಕೂ ಟೀಮ್ ಇಂಡಿಯಾ ಗೆದ್ದಿದ್ದಕ್ಕೂ ಡಬಲ್ ಸಂಭ್ರಮ ಆ ಮನೆಯವರಿಗೆ ಅಂಡ್ ಆಫ್ ಕೋರ್ಸ್ ಅಲ್ಲಿರುವಂತ ಫ್ಯಾಮಿಲಿಗೆ ಖಂಡಿತವಾಗ್ಲೂ ಉಂಟಾಗೇ ಆಗುತ್ತೆ ನಮ್ಮ ದೇಶದಲ್ಲಿ ಕ್ರಿಕೆಟ್ ನ ಕ್ರೇಜ್ ನಿಜವಾಗ್ಲೂ ಒಂದು ರೀತಿ ಅಪರಿಮಿತ ಅದನ್ನ ಲಿಮಿಟ್ ಆಗಿ ನೀವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಮದುವೆ ಮಂಟಪ ಇರಬಹುದು ಅಥವಾ ಶೋರೂಮ್ ಗಳಲ್ಲಿ ಇರಬಹುದು ಯಾವುದೇ ಒಂದು ಪಬ್ಲಿಕ್ ಜಾಗದಲ್ಲಿ ಇರಬಹುದು ಟೀಮ್ ಇಂಡಿಯಾ ಮ್ಯಾಚ್ ಆಡ್ತಿದೆ ಅಥವಾ ಈ ರೀತಿ ಒಂದು ಸ್ಪೆಷಲ್ ಮ್ಯಾಚ್ ಇಂಪಾರ್ಟೆಂಟ್ ಮ್ಯಾಚ್ ಅನ್ನು ಆಡ್ತಿದೆ ಅಂತಂದ್ರೆ ಜನ ಅಂತೂ ಅಲ್ಲಿ ಕಿಕ್ ಹಿಡಿದು ತುಂಬೇ ತುಂಬುತ್ತಾರೆ ಮ್ಯಾಚ್ ಅನ್ನು ನೋಡ್ತಾರೆ ಅಂಡ್ ಟೀಮ್ ಇಂಡಿಯಾಗೆ ಚಿಯರ್ ಮಾಡೇ ಮಾಡ್ತಾರೆ ಸೋ ಇವತ್ತು ಗೆದ್ದಿರೋದು ಐ ಥಿಂಕ್ ಪ್ರತಿಯೊಂದು ದೇಶದ ಮೂಲೆ ಮೂಲೆಯಲ್ಲೂ ಸಂಭ್ರಮಾಚರಣೆ ಮನೆ ಮಾಡಿರೋದು ನೀವು ಗಮನಿಸ್ತಾ ಇದ್ದೀರಿ ನಮ್ಮ ರಿಪೋರ್ಟರ್ಸ್ ಗಳು ಕೂಡ ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಮಂಡ್ಯ ಮೈಸೂರು ಬಳ್ಳಾರಿ ಹುಬ್ಬಳ್ಳಿ ಧಾರವಾಡ ಎಲ್ಲಾ ಕಡೆಯಿಂದ ರಾಜಧಾನಿ ಬೆಂಗಳೂರಿನಿಂದ ಹಿಡಿದು ಎಲ್ಲಾ ಕಡೆಯಿಂದ ಒಂದು ವಿಜುವಲ್ಸ್ ಅನ್ನು ನಿಮಗೆ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಸಂಭ್ರಮಾಚರಣೆ ಬೇರೆ ಬೇರೆ ಭಾಗದಲ್ಲಿ ಇದೆ ಅಂತ ಪ್ರತಿಯೊಂದರಲ್ಲೂ ಕೂಡ ಅಂದರೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿ ಸರ್ಕಲ್ ಇರುವಂತಹ ಜನ ಇರಬಹುದು ಮನೆಯಲ್ಲಿ ಕೂತಿರುವಂತಹ ಜನ ಇರಬಹುದು ನ್ಯೂಸ್ ಫಸ್ಟ್ ನ ನೋಡ್ತಿರುವಂತಹ ವೀಕ್ಷಕರು ಇರಬಹುದು ಪ್ರತಿಯೊಬ್ಬರಲ್ಲೂ ಆ ಒಂದು ಜೋಶ್ ಇವತ್ತು ಐ ಥಿಂಕ್ ಕಮ್ಮಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮಧ್ಯರಾತ್ರಿ ಆಗ್ತಾ ಬರ್ತಿದೆ ಮ್ಯಾಚ್ ಮುಗಿದು ಸ್ವಲ್ಪ ಹೊತ್ತು ಕಳೆದಿತ್ತು ಆದರೂ ಕೂಡ ಆ ಒಂದು ಖುಷಿ ಆ ಒಂದು ಸಂಭ್ರಮಾಚರಣೆ ಇನ್ನೂ ನಾವು ಇನ್ನೇನೋ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥ ಒಂದು ಜೋಶ್ ಐ ಥಿಂಕ್ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಸೊ ಸೆಮಿಫೈನಲ್ಗೆ ಈ ರೀತಿಯಾದಂಥ ಒಂದು ಒಂದು ಸಂಭ್ರಮಾಚರಣೆ ನಮ್ಮ ದೇಶದಲ್ಲಿ ನಡೀತಿದೆ ಅಂತಂದರೆ ಇಮ್ಯಾಜಿನ್ ಮಾಡಿಕೊಳ್ಳಿ ಭಾನುವಾರ ಸೂಪರ್ ಸಂಡೇ ಸಂಡೇ ಫಂಡೇ ಅಂತ ಏನು ಕರಿತೀವಿ ಫೈನಲ್ಸ್ ಇದೆ ಆ್ಯಂಡ್ ಫೈನಲ್ಸ್ನಲ್ಲಿ ಟೀಮ್ ಇಂಡಿಯಾ ವಿಶ್ವಕಪ್ ಗೆದ್ದೇ ಗೆಲ್ಲುತ್ತೆ ಆಗ ಈ ಸಂಭ್ರಮಾಚರಣೆ ಡಬಲ್ ಆಗುತ್ತೆ ಯಾರೊಬ್ಬರು ಹೇಳ್ತಾ ಇದ್ರು ಆಗಲೇ 11 ಜನ ಅಷ್ಟೇ ಅಲ್ಲಿ ಆಡ್ತಿರೋದು ಆದರೆ ಇಡೀ 140 ಕೋಟಿ ಭಾರತೀಯರು ಅವ್ರ ಹಿಂದೆ ಒಂದು ರೀತಿ ಅವರ ಒಂದು ಅಪೇಕ್ಷೆ ಏನಿತ್ತು ಅದನ್ನು ಅವರೆಲ್ಲ ಕ್ಯಾರಿ ಮಾಡ್ತಿದ್ದಾರೆ ಅವರು ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ ಅಂತ ಎಷ್ಟು ನಿಜವಾದಂಥ ಮಾತು ನೋಡಿ 11 ಜನ ಆಡ್ತಿದ್ರು ಕೂಡ ಇಡೀ ದೇಶ 11 ಜನರ ಹಿಂದೆ ನಿಂತ್ಕೊಂಡು ಚಿಯರ್ ಮಾಡ್ತಿತ್ತು ಆ್ಯಂಡ್ ಆ ಒಂದು ಚಿಯರ್ ಇರ್ಬೋದು ಅಥವಾ ಆ ಒಂದು ಸಪೋರ್ಟ್ ಇರ್ಬೋದು ಎಲ್ಲವೂ ಕೂಡ ಇವತ್ತು ಫಲಿಸಿ ಟೀಮ್ ಇಂಡಿಯಾ 12 ವರ್ಷಗಳ ನಂತರ ಮತ್ತೊಮ್ಮೆ ಫೈನಲ್ಗೆ ಎಂಟ್ರಿಯನ್ನು ಪಡೆದುಕೊಂಡಿದೆ